ರಾಮಚಂದ್ರ ಗ್ರಾಮದ ಕೆಳ ಸೇತುವೆಯ ರಸ್ತೆ ಪೂರ್ಣ ಹಾಳಾಗಿದ್ದು ಚರಂಡಿ ಸರಿ ಇಲ್ಲದೆ ತೀವ್ರ ತೊಂದರೆ ಆಗುತ್ತಿರುವುದನ್ನು ಸರಿಪಡಿಸಲು ತುರ್ತು ಕಾಮಗಾರಿಗೆ ಯಶವಂತಪುರ ಕ್ಷೇತ್ರ ಶಾಸಕ ಎಸ್ಟಿ ಸೋಮಶೇಖರ್ ಇಂದು ಚಾಲನೆ ನೀಡಿದರು. ಸಾರ್ವಜನಿಕರು ಓಡಾಡಲು ತುಂಬಾ ತೊಂದರೆ ಆಗುತ್ತಿದ್ದರಿಂದ ಉತ್ಕೃಷ್ಟ ಕಾಮಗಾರಿ ಮಾಡಲು ಗುತ್ತಿಗೆದಾರರಿಗೆ ಸೂಚನೆ ನೀಡಿದರು. ಹಾಗೆಯೇ ದೊಡ್ಡಬಸ್ತಿ ಚಿಕ್ಕಬಸ್ತಿ ಗ್ರಾಮದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ ಉದ್ಘಾಟಿಸಿದರು. ಸಮಾರಂಭದಲ್ಲಿ ಪಂಚಾಯಿತಿ ಸದಸ್ಯೆ ಸವಿತಾ ಮೋಹನ್, ರೇಣುಕಪ್ಪ, ಗುತ್ತಿಗೆದಾರ ರಮೇಶ್, ಅಭಿಯಂತರರಾದ ವೆಂಕಟೇಶ್ ತಿಮ್ಮಪ್ಪ ಉಪಸ್ಥಿತರಿದ್ದರು. ಕಾಂಗ್ರೆಸ್